ನಮಸ್ಕಾರ. ಇಲ್ಲಿ ಶಾಂತ್ವೀರ್ ನಾಯ್ಕ ನಿಮ್ಮ ಇದನ್ನ ಬರೆದ್ಕೊಟ್ಟಾನೆ, ಈಗ ಓದ್ತೀನಿ. ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ, ಸರಿ ಇತ್ತು ಅಂದ್ರೆ ತಪ್ಪಿದ್ರು ಚಪ್ಪಾಳೆ ಹೊಡಿಬಾರ್ದು. ಅಟಮ್ ಹೆಬ್ಬಾರ್ ಶುಭ ಸುಭಾಷರ್, ಆಮೇಲೆ ಗೋರ್ ತಮ್ಮನ್ ಸಜ್ಜೆ ರಾಮರಾಮಿ, ಜೈ ಸೇವಲಾಲ್, ಜೈ ಸೇವಲಾಲ್. ಬಂಗಾರಪ್ಪ ಜಿಯವರಿಗೆ ಕೇಳಿಸ್ತಾ ಇಲ್ಲ, ಏನವ ಇಲ್ಲಿ ಒಂದು ನಿಮಿಷ ಇಲ್ಲಿ ಏನ ಸ್ವಲ್ಪ ಕೇಳ್ಬೇಕಂತ. 2000 ರೂಪಾಯಿ ಅಲ್ಲಿ ಬಂದತ್ತಾ ಇಲ್ಲ? ಅಲ್ಲಿ ಬಂದತ್ತಾ ಇಲ್ಲ? ಎಸ್ ಬಂಗಾರಪ್ಪನವರಿಗೆ ನೋಡ್ರಿ, 2000 ರೂಪಾಯಿ ಹೆಂಗ್ ಕೆಲಸ ಮಾಡಿದ್ ಶ್ರೀನಿವಾಸ್ ಇಲ್ಲಿರೋದಲ್ಲಿ ಬಹಳ ಸಂತೋಷ, ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಇನ್ನೂ ಡಬಲ್ ರೋಡ್ ಆಗಿರ್ಲಿಲ್ಲ ಅವಾಗ. ನಾನು ಗೀತಕ್ಕ, ಸುಜಾತಕ್ಕ ದೊಡ್ಡ ಮಗಳು ಎಲ್ಲ ನಾವೆಲ್ಲ ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಮವರೆಲ್ಲ ನಿಲ್ಲಿಸ್ತಾ ಇದ್ರಿ ಅಂಬಾಸಿಡರ್ ಕಾರ್. ಅವಾಗ ಯಾವ ಕಲ್ಲರ್ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಭಾಳ ಅಂದ್ರೆ ಭಾಳ ಅಭಿಮಾನಿಗಳು ಬಂಗಾರಪ್ಪಜಿಯವ್ರಿಗೆ, ಅಷ್ಟೊಂದು ಬಂಗಾರಪ್ಪಜಿಯವ್ರ ಅಭಿಮಾನಿಗಳು. ಈಗ ಅದಕ್ಕೆ ಒಂದು ತೀರ್ಮಾನ ಮಾಡಿಬಿಟ್ಟು ನಾನು ಗೀತಕ್ಕ, ನನಗೆ ನಮ್ಮ ಗೀತಕ್ಕರು ಈಗ ನಮ್ಮ ತಂದೆಯವರು ಯಾರು ಇಲ್ಲ, ಹೌದಾ? ಈಗ ನೀವೇ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದೀರಿ. ಗೀತಕ್ಕಂಗೆ ಏನ್ ಮಾಡ್ತೀರಿ ಚಪ್ಪಾಳೆ ಮೂಲಕ ಹೇಳ್ರಿ ನೋಡೋಣ. ಇವಾಗ ಬಹಳ ಸಂತೋಷ, ಸಮಯ ಜಾಸ್ತಿ ಇಲ್ಲ. ನಮ್ಮ ಭಾಷಣಕ್ಕಿಂತ ಹೆಚ್ಚು ಶಿವಣ್ಣ ಅವ್ರ ಭಾಷಣ. ನನ್ನ ಕೆಲಸ ಎಂ ಪಿ ಚುನಾವಣೆ ಆದ್ಮೇಲೆ ನನ್ನ ಕೆಲಸ. ಇವಾಗ ಜಗದೀಶ್ ಅಣ್ಣವ್ರು ಕೆಲವು ವಿಚಾರ ಹೇಳಿದ್ದಾರೆ ವೇದಿಕೆ ಮೇಲಿರ್ತಕ್ಕಂಥ, ದಯವಿಟ್ಟು ಕ್ಷಮಿಸ್ಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಿಮ್ಮ ನೆಚ್ಚಿನ ಶಿವಣ್ಣವರೇ, ನಮ್ಮ ಭಾವ ಅವರೇ, ಚಪ್ಪಳೆ ನೋಡಿ ಅಲ್ಲಲ್ಲ ನಮ್ಮ ಭಾವ ಕಂಡ್ರಿ, ಇವರು ಮಡಿಲಿ ಒಂದು ಚಪ್ಪಾಳೆ. ನಿಮ್ಮ ಮಡಿಲಿಗೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹಾಕಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್ ಅವರೇ ನನ್ನ ಅಕ್ಕ. ತಮ್ಮಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸಚಿವನಾಗಿ ಉಸ್ತುವಾರಿ ಅವ ಇರಮ್ಮ, ಅಮ್ಮ ಒಂದು ನಿಮಿಷ ಇರಲಿ. ನನಗೆ ಎಲ್ಲ ಫಂಕ್ಷನಿಗೆ ಹೋದಾಗ ನಾನು ಎಲ್ಲೇ ಹೋದ್ರೂ ಭಾಳ ಖುಷಿ ಆಗ್ತಿತ್ತು. ಮುಂಚೆ ಎಲ್ಲ ಅಷ್ಟೊಂದು ಜನರು ಹೆಣ್ಮಕ್ಳು ಬರ್ತಿರ್ಲಿಲ್ಲ ನಾಯಕರೇ, ಇವರಿಬ್ರು ಅವಳಿ ಜೋಳಿ ಇದ್ದಂಗೆ ಇಲ್ಲಿ ನಾಯಕರು ಅಂತ ಹೆಸರು ಮರ್ತೋದು. ಚಿನ್ನ ನಾಯಕು ಮತ್ತು ಜಯ ನಾಯಕರು ಇವರಿಬ್ರು ಬಂಗಾರಪ್ಪಜಿಯವರು ಅವಳಿ ಜೋಳಿ ಬ್ರದರ್ಸ್ ಇದ್ದಂಗೆ, ಇಬ್ರು ಬ್ರದರ್ ಅಣ್ಣ ತಮ್ಮ ನೋಡ್ರು. ಪಾಪ ಧರ್ಮ್ ಸಿಂಗ್ ಅವ್ರಿಗೆಲ್ಲ ಓಡಿಸ್ಬಿಟ್ಟಿದ್ರಿ ನೀವು. ಈಗ ಅದೇ ಪಕ್ಷದಲ್ಲಿ ಹುಷಾರಾಗಿರ್ರಿ ನೀವು, ಸ್ವಲ್ಪ ಕೂರ್ರಿ ಕೂರ್ರಿ. ಭಾಳ ಸಂತೋಷ. ಒಂದು ಫಂಕ್ಷನ್ ಐನೂರಣ್ಣವ್ರು ಹೇಳಿದ್ರು ಶ್ರೀನಿವಾಸ ಅವರೇ ನಿಜ, ನಮ್ಮ ತಂದೆಯವರೆಲ್ಲ ನೆನ್ಪು ಮಾಡ್ಕೊಳ್ಳೋರು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಬರೋರು ಮುಂಚೆ, ಈಗ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ. ಅಲ್ಲಿ ನೋಡ್ರಿ ಅಲ್ಲೆಲ್ಲ ಕುತ್ಕೊಳ್ಳಿ, ಗೀತಕ್ಕನ ಪರವಾಗಿ ಬರ್ತಾ ಇದ್ದಾರೆ. ಇನ್ನೊಂದು ಸಿದ್ದರಾಮಯ್ಯ ಅವ್ರ ಸರ್ಕಾರದ ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗೈತಿ ಅದನ್ನ ಹೇಳ್ರಿ. ಅದಕ್ಕೆ ಅವರು ಗ್ಯಾರಂಟಿ ಇವತ್ತು ಹೊರಟಿದ್ದಾರೆ, ಇದು ಆಗ್ಬೇಕು. ಏ ಒಂದು ನಿಮಿಷ, ಹಲೋ, ಏ ಒಂದು ನಿಮಿಷ ಇರ, ಏ ಒಂದು ನಿಮಿಷ ಸುಮ್ಮನಿರ. ನಾನು ಯಾಕೆ ಹೇಳ್ತೀನಿ ಅಂದರೆ ನೋಡಿ, ಚುನಾವಣೆ ಪೂರ್ವಕವಾಗಿ ಈ ಕಡೆ ಭಾಗದಲ್ಲಿ ನೀವು ಹೆಚ್ಚು ನಮಗೆ ಸಹಕಾರ ಮಾಡಿದ್ದೇ ಇರ್ಬೋದು ಶ್ರೀನಿವಾಸ್ ಅವರಿಗೆ, ಆದರೆ ಒಂದು ನೀವು ದಯವಿಟ್ಟು ನೆನ್ಪು ಪಡ್ಕೊಳ್ಬೇಕಾಗತ್ತೆ. ಮನೆ ಮನೆಗೂ ಕೂಡ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ವಿ, ಹೌದಮ್ಮ ಅಲ್ಲೆಲ್ಲ ಹೌದಾ? ನಿಮಗೆಲ್ಲ ಡೌಟ್ ಇತ್ತು ಏನು ಗ್ಯಾರಂಟಿ, ಇವರೇನು ಸುಳ್ಳು ಹೇಳ್ತಾರಾ ಏನು ಅಂತೇಳಿ. 2000 ರೂಪಾಯಿ ಅಕ್ಕಿ ಕೊಡ್ತಕ್ಕಂಥದ್ದು, ಶಕ್ತಿ ಯೋಜನೆಯಲ್ಲಿ ನೀವೆಲ್ಲರೂ ಫ್ರೀಯಾಗಿ ಓಡಾಡ್ತಕ್ಕಂಥದ್ದು. ಇವತ್ತು ಬಂಗಾರಪ್ಪಜಿಯವರು ಇಡೀ ರಾಜ್ಯದಲ್ಲಿ ರೈತರ ಪಂಪ್ ಸೆಟ್ಗೆ ಫ್ರೀಯಾಗಿ ಪಂಪ್ ಸೆಟ್ಗೆ ವಿದ್ಯುತ್ ಶಕ್ತಿ ಕೊಟ್ಟರು. ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯವರು ನಿಮ್ಮ ಮನೆ ಬೆಳಕನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಿಡ್ರಿ ನೋಡ, ಹೌದಾ? ಯಾರ್ಯಾರಿಗೆ 2000 ರೂಪಾಯಿ ಬರ್ತಾ ಇದೆ ಸುಳ್ಳು ಹೇಳ್ಬಾರ್ದು. ಮಧು ಬಂಗಾರಪ್ಪಂಗೆ ನನ್ನ ಅಕ್ಕ ಬೇರೆ ಬಂದಿದ್ದಾಳೆ, ಕೈ ಎತ್ತರಿ. ಏಯ್ ನೀವು ಗಂಡಸ್ರಿ, ಎತ್ತರಿ ನೀವು. ಏಯ್ ನೋಡ್ರಿ ಜಗದೀಶಣ್ಣ ಎತ್ತಲಾಗಿ ಜಗದಿ ನೋಡ, ಅವ್ರಿಬ್ರು ಮೋಸ್ಟ್ಲಿ ಅವ್ರಿಬ್ರ ಜೊತೆಗೆ ದುಡ್ಡು ಇಸ್ಕೋತಾರೆ ಇರ್ಬೇಕು, ಕೊಡಂಗಿಲ್ಲ. ಅದು ಬರೀ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಫ್ಯಾಮಿಲಿ ನಡ್ಸಕ್ ಮಾತ್ರ, ಅವರು ಯಾವ್ದೇ ಕಾರಣಕ್ಕೂ ಗಂಡು ಮಕ್ಳಿಗೆ ಕೊಡ್ಬೇಡ್ರಿ. ಗಂಡು ಮಕ್ಳು ಫ್ರೀ ಕರೆಂಟ್ ಕೊಟ್ಟೈತೆ, ಫ್ರೀ ಕರೆಂಟ್ ಆಯ್ತು.
ಅಪಾರ್ಟ್ಮೆಂಟ್ ಯಾರ್ಯಾರಿಗೆ ಬಂದದ ಕೈ ಎತ್ತಿ ನೋಡೋಣ. ಮನೆ ಯಾರ್ಯಾರು ಬಿಲ್ ಕಟ್ತಾ ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಏ ನೀ ಕಟ್ತೀಯನ ಮತ್ತೆ ಎಲ್ಲರೂ ಅಷ್ಟೇ ಫ್ರೀ ಕಾರ್. ಇಂಥ ಕಾರ್ಯಕ್ರಮ ಈಗ ಸುಮ್ಮನೆ ಇದ್ಬಿಡ್ರಿ, ಈಗಿಂಥ ಕಾರ್ಯಕ್ರಮ ಒಳ್ಳೇದ ಕೆಟ್ಟದ ಹೇಳ್ಬಿಡ್ರಿ. ಹಾಗಾದ್ರೆ ಅಂಥವ್ರಿಗೆ ಆಶೀರ್ವಾದ ಮಾಡ್ಬೇಕಾ ಇಲ್ಲ ನಿಮಗೆ 15 ಲಕ್ಷ ಕೊಡ್ತೀವಿ ಅಂತ ಈ 15 ವರ್ಷದ ಮುಂಚೆ ಸುಳ್ಳು ಹೇಳಿದ್ರಲ್ಲ ಅವ್ರಿಗೆ ಓಟ್ ಹಾಕ್ತೀರಾ? ಇವತ್ತು ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂತ ಸರ್ಕಾರ ಯಾವುದು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ. ನಿಮ್ ಮನೆ ಬೆಳಕು ಮಾಡಿರೋ ಸರ್ಕಾರ ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ. ನಿಮ್ ಫ್ರೀ ಆಗಿ ಪಂಪ್ಸಟ್ಟಿ ಕರೆಂಟ್ ಕೊಟ್ಟಿರೋರು ಯಾರು ಅಂದ್ರೆ ಬಂಗಾರಪ್ಪಾಜಿಯವ್ರು, ಕಾಂಗ್ರೆಸ್ ಸರ್ಕಾರ. ಆಶ್ರಯ ಮನೆ ಕೊಟ್ರು, ಎಲ್ಲದು ಕೊಟ್ರು. ಎಷ್ಟು ಚೆನ್ನಾಗಿ ಆಯನೂರು ಮಂಜಣ್ಣ ಅವ್ರು ಹೇಳಿದ್ರು, ನಿಜವಾಗ್ಲೂ ನಿಮಗೆ ಆ ಭಿಕ್ಷೆ ಅನ್ನೋ ವರ್ಡೇ ನಿಮ್ ಡಿಕ್ಷನರಿಯಲ್ಲಿಲ್ಲ. ಯಾಕೆಂದ್ರೆ ಒಂದು ಸಂತೋಷ ಏನ್ ಗೊತ್ತಾ, ನಾನು ಯಾವಾಗ್ಲೂ ಹೇಳ್ತೀನಿ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಗೀತಕ್ಕ ಏನಾದ್ರು ಸರ್ಕಾರಿ ಕಾರ್ಯಕ್ರಮ ಅನುಕೂಲ ಬಂದಾಗ ಅವರೆಲ್ಲರೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ಅದನ್ನ ಸಹಕಾರ ತಗೊಳ್ತಾರೆ. ಅದಕ್ಕೆ ನಿಮಗೆ ನಿಜವಾಗ್ಲೂ ನಾನು ದೊಡ್ಡ ನಮಸ್ಕಾರವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ಕಾರ ಏನು ಹಣ ಖರ್ಚು ಮಾಡುತ್ತಲ್ಲ ನಿಮ್ಮೆಲ್ಲ 2000 ರೂಪಾಯಿ ಇದೆಲ್ಲ ನಾವೇನು ನಮ್ಮಪ್ಪನ ಮನೆಯಿಂದ ಏನು ತರೋದಿಲ್ಲ. ನೀವು ಬೆವರು ಸುರಿಸಿ ಕಷ್ಟಪಟ್ಟು ಏನು ಟ್ಯಾಕ್ಸ್ ಕೊಟ್ಟಿರ್ತೀರಿ ಅದನ್ನು ಗೌರವದಿಂದ ಮತ್ತೆ ನಿಮ್ಮ ಮಡಿಲಿಗೆ ಹಾಕಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಹಿಂದಿನ ಸರ್ಕಾರದವರು 40% ಸಗಣಿ ತಿಂತ ಇದ್ರು, ಹೌದಾ? ಈಗ ಯಾರಾದ್ರೂ ಒಬ್ರು ಅವ ಕೊಟ್ಟಿದ್ದೀರಾ? ಕಮಿಷನ್ ಕೊಟ್ಟಿಯ ನೀನು? ಇಲ್ಲ ತಾನೆ, ಕಮಿಷನ್ ಕೊಟ್ಟಿಲ್ಲ. ಹಾಗಾದ್ರೆ ಯಾರಿಗ ಯಾರಿಗ ಆಶೀರ್ವಾದ ಮಾಡ್ತೀರಿ? ನನಗಲ್ಲ, ಗೀತಕ್ಕ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಯಾರು ನಿಮಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ ಅವರಿಗೆ ಸಹಕಾರ ಮಾಡೋದು ನಿಮ್ಮ ಧರ್ಮ. ಅದರಲ್ಲೂ ನಿಮ್ಮ ಸಮಾಜದಲ್ಲಂತೂ ಒಬ್ರದ್ದು ಓಟು ಅತ್ಲಾಗಿತ್ಲಾಗಿ ಹೋಗ್ಬಾರ್ದು, ಸಂಪೂರ್ಣವಾಗಿ ಗೀತಕ್ಕ ಅವರಿಗೆ ಹೋಗ್ಬೇಕು. ಹಿಂದೆ ಏನ್ ಮಾಡಿದ್ರಿ ನಾ ಕೇಳೋದಿಲ್ಲ, ಹಿಂದೆ ಏನ್ ಮಾಡಿದ್ರಿ ನಾ ಕೇಳೋದಿಲ್ಲ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಕಷ್ಟಕ್ಕೆ ನಿಮಗೆ ಸ್ಪಂದನೆ ಮಾಡಿದೆ ಅಂತ ಹೇಳಿದ್ರೆ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಇವತ್ತು ಗೀತಕ್ಕ ಅವ್ರನ್ನ ನಿಮ್ಮ ಮಡಿಲಿಗೆ ಹಾಕಿದೀವಿ, ಅವಳಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಿ. ಇವತ್ತು ಶಿವಣ್ಣ ಅವರು ಬಂದಿದ್ದಾರೆ, ಶಿವಣ್ಣ ಅವ್ರನ್ನ ನಿಮ್ಗೆ ನೋಡಕ್ಕೆ ನಿಮಗೂ ಭಾಳ ಖುಷಿ ಶಿವಣ್ಣ ಅವ್ರು ನೋಡೋದು. ಅವ್ರಿಗೂ ನೀವು ಅವ್ರನ್ನ ಎಷ್ಟು ನೀವು ನೋಡ್ಬೇಕಂತ ಆಸೆ ಇದ್ರಿ, ಅದಕ್ಕಿಂತ ಹೆಚ್ಚು ನಿಮ್ಮನ್ನ ನೋಡಬೇಕು ಅಂತೇಳಿ ಇವತ್ತು ಶಿವಣ್ಣ ಅವ್ರು ಬಂದಿದ್ದಾರೆ. ಅದು ನೋಡೋ ವಿಚಾರ ಆಯ್ತು, ಆದ್ರೆ ನಿಮ್ಮಿಂದ ಮಾತು ತಗೊಂಡು ಹೋಗ್ಲಿಕ್ಕೆ ಅವ್ರು ಮಾತಾಡ್ಬೇಕಾದ್ರೆ ನೀವು ಆ ವಿಶ್ವಾಸವನ್ನ ಕೊಡ್ಬೇಕು. ಗೀತಕ್ಕನ್ನ ಸುಮ್ಮನೆ ನಿಲ್ಲಿಸ್ತಾ ಇಲ್ಲ, ಬಂಗಾರಪ್ಪಜಿ ಅವ್ರು ಯಾವ ರೀತಿ ನಿಮ್ಮ ಪರವಾಗಿದ್ದು ಸೇವೆಯನ್ನ ಮಾಡಿದ್ರು ಅದೇ ರೀತಿ ಗೀತಕ್ಕವರು ಮಧು ಬಂಗಾರಪ್ಪ ನಿಮ್ಮ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾತನ್ನು ಕೂಡ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅದು ನಮ್ಮ ಜವಾಬ್ದಾರಿ. ಜಗದೀಶಣ್ಣ ಅವ್ರು ಹೇಳಿದ್ರು ಕುಡಿಯೋ ನೀರಿನ ಸಮಸ್ಯೆ ನಿಮ್ಮ ಡ್ಯಾಮ್ದು. ಮುಂಚೆ ನಾನು ಅರ್ಜಿ ತಗೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದೆ, ಇವಾಗ ಅರ್ಜಿ ತಗೊಂಡು ಹೋಗೋದೇ ಬೇಡ, ಯಾಕಂದ್ರೆ ಕೈ ಕಿಲಿ ಕೈ ನನ್ನ ಹತ್ರ ಇದ್ದೈತೆ. ನಾನೇ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿ, ನಾನೇ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೂರು ನೋಡ್ತಾರೆ. ನೀವು ಯಾರು ಎಲ್ಲೂ ಹೋಗೋದು ಬೇಡ. ಅವತ್ತು ಕೂಡ ನಿಮ್ಮ ಜಮೀನಿನ ಸಮಸ್ಯೆ ಆದಾಗ ಜಗದೀಶಣ್ಣ ಅವರು ಈ ಕಡೆ ಭಾಗದ ನಿಮ್ಮೆಲ್ಲ ಮುಖಂಡರು ಬಂದಾಗ ನಾನು ಒಂದೇ ಮಾತಲ್ಲಿ ಡಿ ಸಿ ಅವ್ರಿಗೆ ಹೇಳಿ ಏನು ಸಹಕಾರ ಮಾಡ್ಬೇಕು, ಯಾಕೆಂದ್ರೆ ಭೂ ಹಕ್ಕನ್ನು ಕೊಡ್ತಕ್ಕಂಥದ್ದು ಬಂಗಾರಪ್ಪಾಜಿಯವ್ರ ಕನಸು, ಅದನ್ನು ಮಧು ಬಂಗಾರಪ್ಪ ಗೀತಕ್ಕವರು ನನಸು ಮಾಡ್ತಾರೆ ವಿಶ್ವಾಸ. ಯಾರು ಏನೇ ಹೇಳಿದ್ರೇನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಭಾಳ ಹುಷಾರಿಗಿರ್ಬೇಕು, ಯಾಕಂದ್ರೆ ಬರ್ತಾರೆ ಬೇರೆ ಬೇರೆ ಆಸೆ. ನೀವೆಲ್ಲ ಬಗ್ಗದಿಲ್ಲ, ಬಡವ್ರನ್ನ ಹಣದಲ್ಲಿ ಸೋಲ್ಸೋದಕ್ಕೆ ಬರ್ತಾರೆ ಬಿ ಜೆ ಪಿ ಅವರು, ಎಲ್ಲೋ ಒಂದು ರೀತಿಯಲ್ಲಿ ಧರ್ಮದಲ್ಲಿ ಸೋಲ್ಸೋದಕ್ಕೆ ಬರ್ತಾರೆ. ಆದರೆ ಈ ಸತಿ ನಾವು ನಮ್ಮ ಸರ್ಕಾರದಿಂದ ನಿಮ್ಮ ಆರ್ಥಿಕವಾಗೂ ಕೂಡ ಬಿ ಜೆ ಪಿ ಅವ್ರನ್ನ ಸೋಲ್ಸಿದ್ದೀವಿ. ನಾವು ಮಾತನ್ನು ಉಳಿಸ್ಕೊಂಡು ನಿಮ್ಮಲ್ಲಿ ನಿಮ್ಮ ವಿಶ್ವಾಸವನ್ನು ಗೆಲ್ಲಿಸ್ಕೊಂಡಿದ್ದೀವಿ. ಇವಾಗ ಇನ್ನುಮೇಲೆ ರಾಮಕೃಷ್ಣ ಎಲ್ಲ ನಡೆಯೋದಿಲ್ಲ. ರಾಮಕೃಷ್ಣ ಯಾವತ್ತು ಕೂಡ ನಾವು ಕೂಡ ರಾಮಕೃಷ್ಣನ ಭಕ್ತರೆ, ಸೇವಾಲಾಲ್ ಭಕ್ತರೆ, ನಾವು ಕೂಡ ಹೈಯೆಸ್ಟ್ ನಾವು ಭಕ್ತಿಯಿಂದ ಪ್ರೀತಿಯಿಂದ ಅವ್ರು ಹೇಳ್ಕಿತಾರೆ. ದುರ್ಬುದ್ಧಿಗೆ ನಾವು ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಮನಸ್ಸಲ್ಲಿ ಇಟ್ಕೊಡ್ತಕ್ಕಂಥ ಒಳ್ಳೆ ಬುದ್ಧಿ ಇರೋ ನಮ್ಮ ಕಾಂಗ್ರೆಸ್ ಸರ್ಕಾರದ. ನಾವೆಲ್ಲ ದೇವ್ರನ್ನೆಲ್ಲ ಬೀದಿಗೆ ತಂದು ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ದೇವ್ರ ಮೇಲೆ ನಾವು ಹೆಸರು ಯಾವತ್ತು ಕೂಡ ಮತ ಕೇಳಬಾರ್ದು. ನೀವು ಯಾವತ್ತು ಕೇಳಬೇಕಂದ್ರೆ ಮತದಾರರು ನೀವಿದ್ದೀರಲ್ಲ, ನೀವು ದೇವ್ರ ಸ್ಥಾನದಲ್ಲಿದ್ದು ನಿಮಗೆ ನಾವು ಮತವನ್ನು ಕೇಳ್ತಕ್ಕಂಥ ಹಕ್ಕಿದೆ. ನಿಮ್ಮನೆ ಬಾಗಿಲಿಗೆ ಬರ್ತೀವಿ, ಆ ಮತವನ್ನು ಕೊಟ್ಟು ವಿಶ್ವಾಸ ಆದಮೇಲೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಾನು. ನೋಡಿ, ನಾನು ತಮ್ಮ ಅಕ್ಕ ನಮ್ಮಿಬ್ಬರಿಗೂ ಒಂದು ಚಾನ್ಸ್ ಕೊಡ್ರಿ. ನನಗೆ ಸ್ವರ್ಭದಲ್ಲಿ 45,000 ಲೀಡ್ ಕೊಟ್ಟಿದ್ದಾರೆ, ಆದರೆ ಬರೆದಿಟ್ಕೊಳ್ಳಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ 2024 ಈ ಲೋಕಸಭಾ ಚುನಾವಣೆಯಲ್ಲಿ ಯಾವನು ಸೋಲ್ಸೋದಕ್ಕಾಗೋದಿಲ್ಲ. ಗೀತಕ್ಕವ್ರು ಗೆದ್ದೇ ಗೆಲ್ತಾರೆ, ಆದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸ್ಬೇಕು, ಆ ವಿಶ್ವಾಸವನ್ನು ಕೊಡ್ಬೇಕು. ಗೀತಕ್ಕವ್ರು ಮಾತಾಡ್ತಾರೆ, ಇವಾಗ ಅವರೇ ಹೇಳ್ತಾರೆ
ಅವ್ರು ಏನೇನ್ ಮಾತಾಡ್ತಾರೆ ಒಂದೊಂದು ಮಾತು ಕೂಡ ಮುತ್ತಿನ ತರ ಇರ್ತದೆ. ಅದನ್ನ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂತ ಕೆಲಸವನ್ನ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ನಾನು, ಗೀತಕ್ಕವರು, ಯಾಕಂದ್ರೆ ಶಿವಣ್ಣವರು ಎದುರುಗಡೆ ನಾವು ಮಾತು ಕೊಟ್ಟ ಮೇಲೆ ನಾವು ಮಾತು ತಪ್ಪಕ್ಕಾಗೋದಿಲ್ಲ. ಅದಕ್ಕೆ ಕೆಲಸಕಾರ್ಯಗಳು ಏನ್ ಹೇಳಿದ್ದಾರೆ ಜಗದೀಶ್ ಅವರು, ಅದ್ರ ಬಗ್ಗೆ ಎಲ್ಲ ನನಗ್ ಬಿಡಿ. ಯಾಕಂದ್ರೆ ಚುನಾವಣೆಯಲ್ಲಿ ನಿಂತಾಗ ನಾನೊಬ್ಬ ಮಂತ್ರಿಯಾಗಿ ನಾನೀಗ ಮಾಡಿಸ್ಕೊಡ್ತೀನಿ, ಇದು ಮಾಡ್ತೀನಿ ಅನ್ನೋದು ನನ್ನ ತಪ್ಪಾಗ್ತದೆ. ಅದಕ್ಕೆ ನೀವೆಲ್ಲ ಕೂಡ ಜವಾಬ್ದಾರಿ ತಗೊಳ್ಬೇಕು. ಬಂಗಾರಪ್ಪ ಜಿಯವರಿಗೆ ಮುಂಚೆ ಯಾವ ರೀತಿ ಶಕ್ತಿಯನ್ನು ಒಗ್ಗಟ್ಟಾಗಿ ಒಂದು ಸೈಡ್ ಮಾಡ್ತಾ ಇದ್ರಿ, ಈ ಸತಿ ಅದೇ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ನಿಮ್ ನೆಂಟರು ಬೀಗರು ನಿಮಗೆ ಯಾರು ಗೊತ್ತಿದ್ದಾರೆ. ಯಾಕಂದ್ರೆ ಇವತ್ತೇ ನೀವು ಬಂಗಾರಪ್ಪ, ನಮಗೆ ಬಂಗಾರಪ್ಪ ಜಿಯವರು ಇಲ್ಲ ಅಂತ ಹೇಳಿದ್ರೆ ನಾವು ಒಬ್ಬರು ಬಂಗಾರಪ್ಪ ಅವ್ರು ಕಳ್ಕೊಂಡಿರ್ಬೋದು. ಆದ್ರೆ ನಿಮ್ಮಂತ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನ ಇವತ್ತು ಬಂಗಾರಪ್ಪ ಜಿಯವರು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ವಿಶ್ವಾಸದ ಮೇಲೆ ಮುಂದೆ ಹೋಗ್ತೀವಿ, ನಿಮ್ಮ ಸೇವೆಯನ್ನು ಕೂಡ ನೂರಕ್ಕೆ ನೂರು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ. ಗೀತಕ್ಕ ಅವರಿಗೆ ನೀವೆಲ್ಲ ಬಳೆ ಎಲ್ಲ ತೊಡಿಸಿ ಅವರಿಗೆಲ್ಲ ಮುದ್ದೆಲ್ಲ ಮಾಡಿ ಅವರಿಗೆಲ್ಲ ಅದೆಂಥದ್ದು ಇದನ್ನು ತಂದಾರೆ ಹಾಕಿ ಅವ್ರದೆಲ್ಲ ಹಾಕಿ ಒಂದು ಫೋಟೋ ಹಾಕಿ. ಫುಲ್ ಡ್ರೆಸ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಅದೇನು ಹಾಕ್ತೀರ, ಅದೇನಂತಾರೆ ಅದಕ್ಕೆ? ಹಾ, ಚಾಂಟಿಯಾ, ಚಾಂಟಿಯಾ ಫೆಲೋ ಏನದು, ಚಾಂಟಿಯಾ ಪಲಾವ್, ಪಲಾವ್ 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 ಅಂತ ಹೇಳ್ತಾರೆ. ಪಲಾವ್ ಹೋಗಿ ಪಲಾವ್ ಅಂತ ಸುಳ್ಳು ಹೇಳ್ಕೊಡ್ಬೋದು. ಓಕೆ, ಚಾಂಟಿಯಾ ಪೆಲಾವು ಆರ್ ಫೋಟೋ ಕರಾವು. ಓಕೆ, ಇಷ್ಟ ಆಗಲಿ, ಬಟ್ ಜವಾಬ್ದಾರಿತ್ವಕ್ಕೆ ಚುನಾವಣೆಯನ್ನು ಮಾಡಿರಿ. ಬೇರೆ ಬೇರೆ ಅಡ್ಡದಾರಿ ಎಲ್ಲ ಬರ್ತಾರಲ್ಲ ಬಿ ಜೆ ಪಿಯವರು, ಅವ್ರನ್ನೆಲ್ಲ ದೂರ ಇಡಬೇಕಾಗುತ್ತೆ. ಯಾಕಂದರೆ ಇನ್ಮೇಲೆಲ್ಲ ಅವ್ರಿಗೆ ಬಾಲ ಬಿಚ್ಚಾಡೋಕ್ಕಾಗೋದಿಲ್ಲ. ಏನಿದ್ರೂ ನ್ಯಾಯ ಸತ್ಯ ಧರ್ಮನೇ ಗೆಲ್ಲಬೇಕು, ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅದು ಸಾಧ್ಯ. ಅದು ನೀವು ಕಾಪಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಇವತ್ತು ಗೀತಕ್ಕವ್ರನ್ನ, ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ಆಮೇಲೆ ನನಗೆ ನೀವೆಲ್ಲ ಇವತ್ತು ಪ್ರಾಮಿಸ್ ಮಾಡಬೇಕು, 15ನೇ ತಾರೀಕು ನಮ್ಮ ಮುಖಂಡರು ನಿಮಗೆ ವೆಹಿಕಲ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಬೇಡ, ಕರೆಕ್ಟ್, ಯಾರು ಹೇಳಿದ್ ಬೇಡ ಅಂತ ಚಪ್ಪಳೆ ಹೊಡೀರಿ ಅವ್ರಿಗೂ. ನೀವೆಲ್ಲರೂ ಬರ್ಬೇಕು. ವಿನಾಯಕ್, ಥ್ಯಾಂಕ್ಸ್. ಯಾಕೆ ಗೊತ್ತಾ, ಈಗಾಗಲೇ ಆರ್ಥಿಕವಾಗಿ ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದೀವಿ, ಮನೆ ಕರೆಂಟ್ ಫ್ರೀ ಅನ್ನು ಕೊಟ್ಟಿದ್ದೀವಿ. ಅದನ್ನೆಲ್ಲದೂ ಉಳಿಸ್ಕೊಳ್ಬೇಕಂದ್ರೆ ಜವಾಬ್ದಾರಿ ನೀವು ಸ್ವಂತ ಶಕ್ತಿ ಮೇಲೆ ಬಂದು 15ನೇ ತಾರೀಕು 10 ಗಂಟೆ 10 ವರೆಗೆ ಎಲ್ಲ ಯಾರು ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ನೀವು ಬಂದು ಗೀತಕ್ಕ ಅವರಿಗೆ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದು ಆ ನಾಮಿನೇಷನ್ ಪತ್ರವನ್ನು ಏನು ಕೊಡ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿ ಹಸ್ತದ ಗುರುತಿಗೆ ಹೈಯೆಸ್ಟ್ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನೀವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಸಿಹಿ ಕಹಿ ಇವತ್ತಿಗೆ ಮಾತ್ರ ಇರಲಿ, ಜೀವನ ಫುಲ್ಲು ನಿಮಗೆ ಸಿಹಿಯಾಗಿರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ.